ಕಾಲ್ ಮಾಡಿ ಒಟ್ ಮಾಡಿ ಅಭಿಯಾನಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಇವತ್ತಿನ ಮೊದಲನೇ ಕ್ಷೇತ್ರ ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರ. ಇದರ ಚುನಾವಣಾ ಪೂರ್ವ ಸಮೀಕ್ಷೆ ಬಹಳ ಭರದಿಂದ ಸಾಗ್ತಾ ಇದೆ. ಕೊನೆಯ 8 ನಿಮಿಷಗಳು ಮಾತ್ರ ಕಾಲ್ ಮಾಡಿ ಓಟ್ ಮಾಡೋದಕ್ಕೆ ಲಭ್ಯ ಇದೆ. ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ಇದೀಗ ಭರ್ಜರಿಯಾಗಿ ಸಾಗ್ತಾ ಇದೆ. ಬೆಳಗ್ಗೆ 9:30 ರಿಂದಲೂ ಕೂಡ ಪವರ್ ಟಿವಿಗೆ ಕರೆಗಳ ಮಹಾಪೂರವೇ ಆಗಮಿಸ್ತಾ ಇತ್ತು. ಸಖತ್ ರೆಸ್ಪಾನ್ಸ್ ಸಿಗ್ತಾ ಇದೆ, ನಿರಂತರವಾಗಿ ಕರೆ ಬರ್ತಾ ಇದೆ. ಹರಪನಹಳ್ಳಿ ಕ್ಷೇತ್ರದ ಮತದಾರರು ನಮ್ಮ ಮತ ಬಿಜೆಪಿಗೆ ತಗೊಳ್ಳಿ ಸರ್, ನಮ್ಮದು ಕಾಂಗ್ರೆಸ್ ಗೆ, ನಮ್ಮದು ಜೆಡಿಎಸ್ ಗೆ ಅಂತ ಹೇಳಿ ಅವರ ನೆಚ್ಚಿನ ಪಕ್ಷದ ಪರವಾಗಿ, ನೆಚ್ಚಿನ ಅಭ್ಯರ್ಥಿಗಳ ಪರವಾಗಿ ಈಗ ಸಂಪೂರ್ಣವಾಗಿ ಅವರ ಆ ಕ್ಷೇತ್ರದ ಮತದಾರರು ಕರೆಗಳನ್ನು ಮಾಡಿ ಓಟ್ ಹಾಕ್ತಿದ್ದಾರೆ. ಆದರೆ ಇಲ್ಲಿ ಕಾಂಗ್ರೆಸ್ ನಲ್ಲಿ ಟಿಕೆಟ್ ಗೆ ಭಾರಿ ಪೈಪೋಟಿ ಇದೆ. ಲತಾ ಮಲ್ಲಿಕಾರ್ಜುನ್ ಅಂತ ಹೆಸರು ಹೇಳಿಕೊಂಡು ಮತವನ್ನ ಅಲ್ಲಿನ ಮತದಾರರು ಹಾಕ್ತಿದ್ದಾರೆ. ಲತಾ ಮಲ್ಲಿಕಾರ್ಜುನ್ ಅಂತಂದ್ರೆ ಮಾಜಿ ಸಚಿವ ದಿವಂಗತ ಎಂಪಿ ಪ್ರಕಾಶ್ ಅವರ ಪುತ್ರಿ. ಇವರ ಮನೆಯಲ್ಲೇ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. ಒಂದಿಷ್ಟು ಜನ ಕರೆ ಮಾಡ್ತಿದ್ದಾರೆ, ಜೊತೆಗೆ ಅವೆಲ್ಲದಕ್ಕಿಂತ ಬಹಳ ಪ್ರಮುಖವಾಗಿ ಇಲ್ಲಿ ಗೊಂದಲಗಳೇನಿದೆ ಆ ವಿಚಾರವಾಗಿ ಹೆಸರು ಹೇಳೋದ್ರ ಮುಖಾಂತರ ಮತದಾರರು ಮಾತನಾಡ್ತಿದ್ದಾರೆ. ಇನ್ನು ಕೊನೆಯ 8 ನಿಮಿಷ ಇದೆ. ಈವರೆಗಿನ ಟ್ರೆಂಡ್ ಹೇಗಿದೆ, ಯಾವ ಪಕ್ಷ ಮುನ್ನಡೆಯಲ್ಲಿದೆ ಅನ್ನೋ ಡೀಟೇಲ್ಸ್ ಗಳನ್ನು ನೀಡ್ತಾ ಹೋಗ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ, ವಿಶೇಷ ಪ್ರತಿನಿಧಿ ಅರುಣ್ ಅವರು ಎಲೆಕ್ಷನ್ ಸೆಂಟರ್ ಇಂದ ಲೈವ್ ಅಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಓವರ್ ಟು ಯು ಸರ್. ಥ್ಯಾಂಕ್ ಯು ಪ್ರಣೋತ್. ಹರಪನಹಳ್ಳಿ ಕ್ಷೇತ್ರ ಬೆಳಗ್ಗೆ ಅಷ್ಟೇ ಅದು ಕ್ಷೇತ್ರದ ವಿಶೇಷತೆ ಏನು ಅಂತ ನಾವು ಹೇಳಿದ್ವಿ. ಈಗ ಇನ್ನೇನೋ ಕೆಲವೇ ನಿಮಿಷಗಳು ಮಾತ್ರ ಬಾಕಿ ಇದೆ. ಕಾಲ್ ಮಾಡಿ ಓಟ್ ಮಾಡಿ, ಯಾರಿಗೆ ಮುನ್ನಡೆ ಯಾರಿಗೆ ಹಿನ್ನಡೆ ಸ್ಪಷ್ಟವಾಗಿ ಗೊತ್ತಾಗಿ ಹೋಗಿದೆ. ಹರಪನಹಳ್ಳಿಯಲ್ಲಿ ಆ್ಯಂಟಿ ಇನ್ಕಂಬೆನ್ಸಿ ಫ್ಯಾಕ್ಟ್ ಇರೋದು ಸ್ಪಷ್ಟ ಆಗಿದೆ. ನಮಗೆ ಬೆಳಗ್ಗೆಯಿಂದ ಬರ್ತಿರುವಂಥ ಕರೆಗಳ ಆಧಾರದ ಮೇಲೆ ನೋಡೋಕ್ಕೆ ಹೋದರೆ ಕಾಂಗ್ರೆಸ್ ಸಾಕಷ್ಟು ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಅಂದರೆ ಇಲ್ಲಿ ಒಂದು ಸ್ಪಷ್ಟ ಇದೆ, ಎಂ ಪಿ ಪ್ರಕಾಶ್ ಫ್ಯಾಮಿಲಿ ವರ್ಸಸ್ ರೆಡ್ಡಿ ಫ್ಯಾಮಿಲಿ, ಇದರಲ್ಲಿ ಯಾರಿಗೆ ಮೇಲ್ಗೈ ಆಗಬಹುದು ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಬರ್ತಿರುವಂಥ ಕರೆಗಳಲ್ಲಿ ಬಹುಪಾಲು ಜನ ಎಂ ಪಿ ಪ್ರಕಾಶ್ ಅವರ ಪುತ್ರಿ ಎಂ ಪಿ ಲತಾ ಅವರ ಹೆಸರನ್ನು ಹೇಳಿ ಕಾಲ್ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಕಾಂಗ್ರೆಸ್ ಟಿಕೆಟ್ ಫೈನಲ್ ಆಗಿಲ್ಲ. 13 ಜನ ಆಕಾಂಕ್ಷಿಗಳಿದ್ದಾರೆ ಕಾಂಗ್ರೆಸ್ನಲ್ಲಿ. ಹಾಗಿದ್ದು ಕೂಡ ಹೆಚ್ಚಿನ ಜನ ಎಂ ಪಿ ಪ್ರಕಾಶ್ ಅವರ ಪುತ್ರಿ ಎಂ ಪಿ ಲತಾ ಅವರಿಗೆ ನಮ್ಮ ಓಟು ಅಂತ ಹೇಳಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಮತ್ತೆ ಒನ್ಸ್ ಅಗೇನ್ ಎರಡು ಕುಟುಂಬಗಳ ಜಿದ್ದಾಜಿದ್ದಿ ನಡೆಯೋದು ಇಲ್ಲಿ ಸ್ಪಷ್ಟವಾಗ್ತಾ ಇದೆ. 2018 ಗೆದ್ದಂಥ ಕರುಣಾಕರ್ ರೆಡ್ಡಿಯವರು ಯಾಕೋ ಕಳೆದ 5 ವರ್ಷಗಳಲ್ಲಿ ತುಂಬ ಸೈಲೆಂಟ್ ಆಗಿದ್ದರು, ಕ್ಷೇತ್ರದ ಅಭಿವೃದ್ಧಿಯ ಕಡೆ ಗಮನ ಕೊಡಲಿಲ್ಲ. ಬಹುಶಃ ಅವರ ನಿರ್ಲಕ್ಷ್ಯವೇ ಜನಕ್ಕೆ ಈ ರೀತಿಯ ಬೇಸರಕ್ಕೆ ಕಾರಣ ಆಗಿರಬಹುದು. ಮತ್ತೊಂದು ಕಡೆ ಎಂ ಪಿ ರವೀಂದ್ರ ಅವರು ಎಂ ಪಿ ಪ್ರಕಾಶ್ ಅವರ ಪುತ್ರ ನಿಧನರಾದರು, ಅನಾರೋಗ್ಯದಿಂದ ತೆಗೆದುಕೊಂಡ್ರು. ಬಹುಶಃ ಅವರ ಸಾವಿನ ಅನುಕಂಪ ಕೂಡ ಈ ಬಾರಿ ಹರಪನಹಳ್ಳಿಯಲ್ಲಿ ವರ್ಕೌಟ್ ಆಗ್ತಾ ಇದೆ. ಹಾಗಾಗಿ 13 ಜನ ಆಕಾಂಕ್ಷಿಗಳಿದ್ದರೂ ಪರವಾಗಿಲ್ಲ, ಎಂ ಪಿ ಪ್ರಕಾಶ್ ಅವರ ಕುಟುಂಬ ವರ್ಗದವರಿಗೆ ಅವರ ಮಗ ಇಲ್ಲದೆ ಎಂ ಪಿ ಪ್ರಕಾಶ್ ಅವರ ಹೆಣ್ಮಕ್ಕಳಿದ್ದಾರೆ, ಅವರಿಗೆ ನೀವು ಟಿಕೆಟ್ ಕೊಡಬೇಕು, ಅವ್ರಿಗೆ ಟಿಕೆಟ್ ಕೊಟ್ಟರೆ ನಾವು ಕಾಂಗ್ರೆಸ್ನ ಬೆಂಬಲಿಸ್ತೀವಿ ಅಂತ ಹೇಳಿ ಜನ ಹೇಳ್ತಾ ಇರೋದು ಸ್ಪಷ್ಟ ಆಗ್ತಾ ಇದೆ. ಇನ್ನು ಸ್ವಲ್ಪ ಹೊತ್ತು ಮಾತ್ರ 12:00 ಸರಿಯಾಗಿ ನಮ್ಮ ವೋಟಿಂಗ್ ಲೈನ್ಸ್ ಕ್ಲೋಸ್ ಆಗುತ್ತೆ. 1 ಗಂಟೆಗೆ ನಾವು ಫಲಿತಾಂಶವನ್ನು ಪ್ರಕಟ ಮಾಡೋರಿದ್ದೇವೆ. ಹರಪನಹಳ್ಳಿಯ ಹುದ್ದೆ ಯಾರಿಗೆ, ಕಾಂಗ್ರೆಸ್ಗೋ ಬಿಜೆಪಿಗೋ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹಾಗಾಗಿ ಇದು ಒಂದು ರೀತಿ ಎಚ್ಚರಿಕೆಯ ಗಂಟೆ. ಯಾರಿಗೆ ಮುನ್ನಡೆ ಬರಲಿ, ಯಾರಿಗೆ ಜನ ಹೆಚ್ಚಿನ ಕಾಲ್ ಮಾಡಿದ್ರು ಕೂಡ ಆಯಾ ಅಭ್ಯರ್ಥಿಗಳಿಗೆ, ಹಾಲಿ ಶಾಸಕರಿಗೆ ಎಚ್ಚರಿಕೆ ಗಂಟೆ. ಯಾಕೆಂದರೆ ಚುನಾವಣೆಯಲ್ಲಿ ಎಚ್ಚೆತ್ತುಕೊಂಡವರು ತಮ್ಮ ಲೋಪದೋಷಗಳನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಹಾಗಾಗೇ ನಾವು ಈ ಕಾಲ್ ಮಾಡಿ ಓಟ್ ಮಾಡಿ ಸಮೀಕ್ಷೆಯನ್ನು ಕೈಗೊಂಡಿರೋದು ಇನ್ನು ಸ್ವಲ್ಪ ಹೊತ್ತಿಗೆ ಮುಕ್ತಾಯ ಆಗ್ತಾ ಇದೆ. 1 ಗಂಟೆಗೆ ಫಲಿತಾಂಶ ಪ್ರಕಟ ಆಗುತ್ತೆ. ಪ್ರಣೋತ್, ಇವರ ಮನೆಯಲ್ಲೇ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.